ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿ ಅಯ್ಯಬ್ ಅವರಿಗೆ ಟಿಕೆಟ್ ನೀಡದಿದ್ದಕ್ಕೆ ಜೆಡಿಎಸ್ ವಿರುದ್ಧ ಅವರ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿ ಇಂದು ಆಟಿನಗರದಲ್ಲಿ ಪ್ರತಿಭಟನೆ ಮಾಡಿದರು. ಅಯ್ಯುಬ್ ಅವರಿಗೆ ಟಿಕೆಟ್ ನೀಡದಿದ್ದರೆ ಅವರನ್ನು ಜೆಡಿಎಸ್ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸಿ ಅವರನ್ನು ಗೆಲ್ಲಿಸ್ತೀವಿ ಎಂದು ಜೆಡಿಎಸ್ಗೆ ಅವರ ಅಭಿಮಾನಿಗಳು ಸವಾಲು ಹಾಕಿದ್ದಾರೆ. ಅವಿನಾಶ್, ಇವತ್ತು ನೋಡ್ಬೋದು, ಬೇಕೇ ಬೇಕು, ನ್ಯಾಯ ಬೇಕು ಅಂತೇಳಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಬಂಡಾಯ ಅಭ್ಯರ್ಥಿಯಾದಂಥ ಮೊಹಮ್ಮದ್ ಅಯ್ಯೂಬ್ರವರು ಇವತ್ತು ಅವರ ಕಾರ್ಯಕರ್ತ ಬೆಂಬಲಿಗ ಮಿತ್ರರೆಲ್ಲ 108 ಬಸ್ ಸ್ಟಾಪ್ ಹೆಬ್ಬಾಳದಲ್ಲಿ ಇರುವಂಥ ಗಂಗೇನಹಳ್ಳಿಯಲ್ಲಿ ಸೇರಿ ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ. ಯಾಕಾಗಿ ಹೋರಾಟ ಮುಂದುವರಿಸಿದ್ದಾರೆ ಅವರಿಂದ ತಿಳ್ಕೊಳ್ಳೋಣ. ಸರ್, ಈ ಭಾಗದಲ್ಲಿ ಏನು ಈ 2018 ಚುನಾವಣೆಯ ಪ್ರಯುಕ್ತ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ JDS ಇಷ್ಟು ಬಾರಿ ಜನ ಸೇರಿದ್ದಾರೆ ಮಾಡಿದ್ದಾರೆ ಅನ್ನೋದಕ್ಕೆ ಕಾರಣ ಮೊಹಮ್ಮದ್ ಅಯ್ಯೂಬ್ರೇ ಕಾರಣ. ಆದರೆ ಅವ್ರಿಗೆ ಪಕ್ಷದ ವತಿಯಿಂದ ಯಾವುದೇ ಥರದ ಒಂದು ಸ್ಥಾನಮಾನ ಇದುವರೆಗೂ ಅವ್ರಿಗೂ ಕೊಟ್ಟಿಲ್ಲ. ಆದರೆ ಅವ್ರಿಗೆ ಕೆಲಸ ಮಾಡಿ ನಿಮಗೆ ಟಿಕೆಟ್ ಕೊಡ್ತೀವಿ, ನಿಮಗೆ ಟಿಕೆಟ್ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ಇದು ಮಾಡಲ್ಲ, ಇದು ಅಲ್ಪಸಂಖ್ಯಾತರ ಬೆಲ್ಟು, ಅಲ್ಪಸಂಖ್ಯಾತರ ಸಮುದಾಯದವರು ಜಾಸ್ತಿ ಇದ್ದಾರೆ, ನಿಮಗೆ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ನೀವು ಹಿಂದೆ ಹೋಗಬೇಡಿ, ಕೆಲಸ ಮಾಡಿ ಅಂತೇಳಿ ಅವ್ರಿಗೆಲ್ಲ ಆಶ್ವಾಸನೆ ಕೊಟ್ಟು ಇವತ್ತು ನಿನ್ನೆ ನಮ್ಮ ನಾಯಕರು ಹೇಳ್ತಿದ್ದಾರೆ ಇದೇ ಚಾನೆಲ್ ಮುಂದೆ, ಯಾರೋ ಒಬ್ಬರು ದುಡ್ಡಿನ ಆಮಿಷ ಇಟ್ಟಿದ್ದಾರಂತೆ ಅವ್ರಿಗೆ ಟಿಕೆಟ್ಗೋಸ್ಕರ. ಟಿಕೆಟ್ ಬೇಕಂದರೆ ದುಡ್ಡು ಕೊಡಬೇಕಂತೆ. ಕುಮಾರಸ್ವಾಮಿ ಅವರು ಎಲ್ಲಿ ಕೂತಿದ್ದಾರೋ, ಎಲ್ಲಿ ಮಲ್ಕೊಂಡಿದ್ದಾರೋ ನಮ್ಗೆ ಯಾರಿಗೂ ಕಣ್ಣು ಕಾಣಿಸ್ತಾ ಇಲ್ಲ ಸ್ವಾಮಿ. ಆದರೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸನ್ಮಾನ್ಯ ಶ್ರೀ ಜಫರುಲ್ಲಾ ಖಾನ್ ಸಾಹೇಬ್ರ ಮನೆಗೆ 1000 ಸಲ ನಾವು ಹೋಗಿದ್ವಿ. ಅವರೇ ಇವ್ರಿಗೆಲ್ಲರಿಗೂ ನಾಯಕರು, ನಮಗೆಲ್ಲರಿಗೂ ನಾಯಕರು. ಅವರೆಲ್ಲಿ ಕೂತಿದ್ದಾರೆ ಸ್ವಾಮಿ, ಟಿಕೆಟ್ ನಾನು ಕೊಡಿಸ್ತೀನಿ, ನೀವು ಕೆಲಸ ಮಾಡ್ರಿ ಅಂತ ಹೇಳ್ತಾ ಇದ್ರು. ಎಲ್ಲೋದ್ರೂ ಇವತ್ತು ದುಡ್ಡುಗಳು ಬೇಕು ಅಂತ ಕೇಳ್ತಾ ಇದ್ದಾರೆ. ಇವತ್ತು ಇಲ್ಲಿ ಮೈನಾರಿಟಿನ ತುಳಿಯೋದಕ್ಕೋಸ್ಕರನೇ ದೇವೇಗೌಡರು, ಕುಮಾರಸ್ವಾಮಿ ಅವರು ಇವರೆಲ್ಲರೂ, ಯಾರೋ ನಿನ್ನೆ ಮೊನ್ನೆ ಬಂದಿರೋ ಹನುಮಂತೇಗೌಡ ಅನ್ನೋರು ಜಾತಿ ರಾಜಕೀಯ ಮಾಡ್ತಾ ಇದ್ದಾರೆ ಸ್ವಾಮಿ. ಕುಮಾರಸ್ವಾಮಿ ಅವರು ಅವರು ಗೌಡ್ರೆ, ಇವರು ಹನುಮಂತೇಗೌಡರು ಗೌಡ್ರೆ, ಗೌಡ್ರು ಗೌಡ್ರು ಜಾತಿ ರಾಜಕೀಯ ಮಾಡ್ತಾ ಇದ್ದಾರಾ? ಇದು ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಸೋದಕ್ಕೋಸ್ಕರ ಈ ಥರ ಮಾಡ್ತಿದ್ದಾರೆ ಸ್ವಾಮಿ. ಇಲ್ಲಿ BJP ಅಭ್ಯರ್ಥಿ ನಾರಾಯಣ ಸ್ವಾಮಿ ಅವರು ಗೌಡ್ರ ಜನಾಂಗಕ್ಕೆ ಬರ್ತಾರೆ, ಹನುಮಂತೇಗೌಡರು ಗೌಡ್ರ ಜನಾಂಗಕ್ಕೆ ಬರ್ತಾರೆ. ಇವರಿಬ್ಬರು ನಿಂತರೆ ಓಟ್ ಡಿವೈಡ್ ಆಗಿ ಕಾಂಗ್ರೆಸ್ ಅವ್ರಿಗೆ ಬೆಂಬಲ ಇದೆ ಸ್ವಾಮಿ. ದಯಮಾಡಿ ನಾವು ಕೇಳ್ಕೊತಾ ಇದ್ದೀವಿ, ಎಷ್ಟು ಮೈನಾರಿಟಿ ಸಮುದಾಯದವರು ಎಷ್ಟು ಜನ ಇಲ್ಲಿ ಸೇರಿದ್ದಾರೆ ನೋಡಿ, ಇವರೇನಾದರೂ ಯಾವುದೇ ಕಾರಣಕ್ಕೂ ಪಕ್ಷದಿಂದ ಟಿಕೆಟ್ನ ವಂಚನೆ ಮಾಡಿದ ಸಂದರ್ಭದಲ್ಲಿ ನಾಳೆ ಕುಮಾರಸ್ವಾಮಿ ಅವ್ರ ಮನೆ ಆಗಿರ್ಬೋದು, ದೇವೇಗೌಡರ ಮನೆ ಆಗಿರ್ಬೋದು, ಪಾರ್ಟಿ ಆಫೀಸ್ಗೂ ಕೂಡ ನಾಳೆ ಬೆಳಗ್ಗೆ ಮುತ್ತಿಗೆ ಹಾಕ್ಬೇಕಂತ ನಾವೆಲ್ಲರೂ ಸಿದ್ಧವಾಗಿದ್ದೀವಿ. ದಯಮಾಡಿ ಕುಮಾರಣ್ಣನಿಗೆ ಇನ್ನೂ ಒಂದ್ಸಲ ನಾವು ಕೇಳ್ತಾ ಇದ್ದೀವಿ, ಅಯ್ಯೂಬ್ರು ಈ ಭಾಗದಲ್ಲಿ ಹೆಚ್ಚಿನ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಟಿಕೆಟ್ ಕೊಡಲೇಬೇಕು, ಕೊಟ್ಟಿಲ್ಲ ಅಂದರೆ ನಾವೆಲ್ಲರೂ ಸೇರಿ ಅವ್ರಿಗೆ ಒತ್ತಾಯ ಮಾಡಿ ಬಂಡಾಯ ಅಭ್ಯರ್ಥಿ ಆಕೆ ಹಾಕ್ತೀವಿ, ಇಲ್ಲಿ ಗೆಲ್ಸ್ಕೊಂಡು ಬಂದೇ ಬರ್ತೀವಿ ಸ್ವಾಮಿ. ನಾವು 10 ವರ್ಷದಿಂದ ಅಯ್ಯೂಬಣ್ಣವ್ರ ಜೊತೆಯಲ್ಲಿ ಇದ್ದೀನಿ. ಅಜೀಂ ಸಾಹೇಬರು ಇಲ್ಲಿ JDS ಏನೂ ಇರಲಿಲ್ಲ, ಅಜೀಂ ಸಾಹೇಬ್ರಿಗೆ ನಾವು 25,000 ಓಟಿಂದ ನಾವು ಗೆಲ್ಸ್ಕೊಂಡು ಬಂದರು. ಈ ಸತಿ ನಾವು ಹೆಬ್ಬಾಳ ಕ್ಷೇತ್ರಕ್ಕೆ ಅಯ್ಯೂಬಣ್ಣಗೆ ಕೊಡಲೇಬೇಕು ಅಂತ ಹೇಳಿಬಿಟ್ಟು ನಾವು ಕುಮಾರಣ್ಣ ದೇವೇಗೌಡ ದೊಡ್ಡವ್ರ ಹತ್ರ ನಾವು ಕೇಳ್ಕೊಳ್ತಾ ಇದ್ದೀನಿ. ನಮಗೆ ಬೇಕೇ ಬೇಕು ಅಯ್ಯೂಬಣ್ಣಗೆ, ನಾವು ಗೆಲ್ಸ್ಕೊಂಡು ಬಂದೇ ಬರ್ತೀನಿ. ಇಲ್ಲಿ ಏನಿತ್ತು ಮೈನಾರಿಟಿ, ಇದು ಮೈನಾರಿಟಿ ಮೈನಾರಿಟಿ ಹೆಬ್ಬಾಳ ಕ್ಷೇತ್ರ ಬಂದು ಮೈನಾರಿಟಿ ಇದು ಕ್ಷೇತ್ರ ಇದು ಇಲ್ಲಿ ಅಯ್ಯೂಬಣ್ಣಗೆ ಕೊಡಲೇಬೇಕು ಅಂತ ಹೇಳ್ತಿದ್ ನಾವು ಕೇಳ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಏನೇನು ಕಾರ್ಯಕ್ರಮಗಳು ನಡೀತಾ ಇದೆ ಎಲ್ಲ ಮಾಧ್ಯಮದ ಮುಖಾಂತರ ಆಗಲಿ ಜನಗಳ ಬಾಯಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಕೇಳ್ತಾ ಇದ್ದೀರಾ, ಯಾರು ಕಷ್ಟ ಬಿದ್ದು ನಿಷ್ಠಾವಂತ ಕಾರ್ಯಕರ್ತರನ್ನ ಯಾಕೆ ನೀವು ಕಡೆಗಣಿಸ್ತಾ ಇದ್ದೀರಾ? ಮೊದಲೇ ಉತ್ತರ ಅದೊಂದು ಕೊಡಬೇಕು. ನೀವು ಕುಮಾರಸ್ವಾಮಿ ಅವರು ಹೆಬ್ಬಾಳ ಕ್ಷೇತ್ರಕ್ಕೆ ಅನಿತಕ್ಕನ ಕಳಿಸ್ತೀನಿ ಅಂತಂದ್ರು, ಇನ್ನೊಬ್ಬರನ್ನ ಕಳಿಸ್ತೀನಿ ಅಂತಂದ್ರು, ಕಷ್ಟ ಬಿದ್ದು ಬೇಸ್ ಲೆವೆಲ್ ಯಾರು ಕಷ್ಟ ಬಿದ್ದಿದ್ದಾರೆ ಅವ್ರನ್ನ ಯಾಕೆ ನೀವು ಕರ್ಕೊಂಡು ಮಾತಾಡ್ತಾ ಇಲ್ಲ? ಮೊದಲನೇದು. ಎರಡನೇ ವಿಷಯ ಏನು ಅಂತಂದರೆ, ನಿಮ್ಗೆ ಅಧಿಕಾರ ಬೇಕು, ಇವತ್ತು ಕುಮಾರಸ್ವಾಮಿನ CM ಮಾಡಲೇಬೇಕು ಅಂತ ಪ್ರತಿಯೊಬ್ಬರು ಮನೆಯಲ್ಲಿ ಇವತ್ತು ಪಣ ತೊಟ್ಟಿದ್ದಾರೆ. ನೀವು ಯಾಕೆ ಅಧಿಕಾರ ಬೇಡ ಅಂತ ಹಿಂದೆ ಹೋಗ್ತಾ ಇದ್ದೀರಾ? ನಿಮಗೆ ಮುಖ್ಯಮಂತ್ರಿ ಆಗಕ್ಕೆ ಇಷ್ಟ ಇಲ್ವಾ? ಅವಾಗ ಅಷ್ಟೇ 2020 ಮ್ಯಾಚ್ ಆಡಿದ್ರೆ ನಿಮ್ಗೆ ಅಧಿಕಾರ ಬೇಕಾಗಿತ್ತು, ಅಧಿಕಾರ ನೀವು ಸ್ವೀಕಾರ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ನೀವು ಹಿಂದಕ್ಕೆ ಕುತ್ಕೊಂಡ್ಬಿಡ್ರಿ. ಅವ್ರಿಗೆ ಘೋಷಣೆ ಆಗ್ಬಿಟ್ಟಿದೆ ಟಿಕೆಟು, ನಿಮಗೆ ಕೊಡೋದೆಲ್ಲಿ ಬಂತು? ಕೊಡ್ಬೇಕು ಸರ್, ಯಾಕೆ ಕೊಡ್ಬೇಕು? ಕೊಡಲ್ಲ, ಘೋಷಣೆ ಅವ್ರು ಮಾಡೋದಲ್ಲ. ಹೈಕಮಾಂಡ್ ಯಾರು? ಹೈಕಮಾಂಡ್ ನಮಗೆ ಡೆಲ್ಲಿಯಲ್ಲಿಲ್ಲ, ಹೈಕಮಾಂಡ್ ನಮಗೆ ಡೆಲ್ಲಿಯಲ್ಲಿಲ್ಲ. ಅವ್ರೇನು ಹೇಳ್ತಾ ಇರೋದು, 6 ಕೋಟಿ ಕರ್ನಾಟಕದಲ್ಲೇ ನನಗೆ ಹೈಕಮಾಂಡು ಜನಗಳು, ಕರ್ನಾಟಕದ ಜನತೆನೇ ಹೈಕಮಾಂಡು. ನೀವು ಹೈಕಮಾಂಡ್ ಹತ್ರ ಯಾವತ್ತು ಮಾತಾಡಿದ್ರ? ಕಾನ್ಸ್ಟಿಟ್ಯೂನ್ಸಿ ಲೆವೆಲಲ್ಲಿ ನೀವು ಬನ್ನಿ,
ಯಾವತ್ತೂ ಖರ್ಚು ಎರಡ್ ಸಾವಿರ ಓಟ್ ತಗೊಳ್ಳೋರ್ ಬೇಕಾಗಿಲ್ಲ ಅಂತ ಇದಾರೆ. ಸಾವಿರ ಅಲ್ಲ, ಒಂದ್ ಓಟ್ ಬೇಕು, ಒಂದ್ ಓಟ್ ಬೇಕು, ಒಂದ್ ಓಟ್ ಬೇಕು. ಸಾವಿರ ಕೇಳೋದಲ್ಲ, ಒಂದ್ ಓಟ್ ಬೇಕು ಮನುಷ್ಯನಿಗೆ. ಒಂದಲ್ಲಿ ಅಲ್ಪಸಂಖ್ಯಾತರಿಗೆ ವಂಚನೆ ಆಗಿದೆ ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಅಲ್ಪಸಂಖ್ಯಾತರು, ಬಹುಸಂಖ್ಯಾತರು, ಅಂತ ರಾಜಕೀಯ ಇಲ್ಲಿ ಯಾರು ಮಾಡ್ತಾ ಇಲ್ಲ. ಅವ್ರೆಲ್ಲರಿಗೂ ಬೇಕಾದಂತ ನಾಯಕರು ಅಯ್ಯಬರು. ಯಾವ ಸುಮ್ನೆ ಬಂದ್ಬಿಟ್ಟು ಅವರು ಅದು ಇದು ಅಂತ ಇಲ್ಲಿ ಜನಾಂಗಕ್ಕೆ ಅದಲ್ಲ, ಅವ್ರು ಬೇಸ್ ಲೆವೆಲ್ ಬರ್ತಾ ಇರ್ತಂತ ಒಂದು ಯುವ ನಾಯಕ. ಬಿ ಜೆ ಪಿ ಎಷ್ಟು ಸೆಡ್ ಹೊಡೆದಿ ಅಂತ ಘಟಾನ್ಘಟಿ ಕಟಾ ಸುಬ್ರಹ್ಮಣ್ಯ ನಾಯ್ಡು ಬೇಕಾದ್ರೂ ಅವತ್ತು ಬಂದ್ಬಿಟ್ಟು 33 ವಾರ್ಡಲ್ಲಿ ಬಂದ್ಬಿಟ್ಟು ಗೆದ್ದೇ ಗೆಲ್ಲ ಅಂತ ಕ್ಯಾಂಡಿಡೇಟ್ನ ನೀವು ಮನೇಲಿ ಕುಣಿಸಿದ್ರಿ. ಇವತ್ತು ಬಂದು ಮನೆ ಮನೆಯಲ್ಲಿ ತಿರುಗಾಡಿ ಎಲ್ಲ ಪ್ರತಿಯೊಂದು ಮನೆ ಮಕ್ಕಳಿಂದ ಹಿಡಿದು ಯಾರಿಗನ ಕೇಳಿ ನೀವು ಅಯ್ಯೂಬ್ ಅಂದ್ರೆ ಹೌದಪ್ಪ ಚಾಮುಂಡಿನಗರ್ ಅಯ್ಯೂಬ್ ಅಂತ ಒಂದು ಮನೆ ಮಗನಾಗೆ ನಿಂತ್ಕೊಂಡಿದ್ದಾರೆ ಅವರು. ಯಾಕೆ ಯಾಕೆ ಎರಡೇ ನಾವು ಕೇಳ್ತಾ ಇರೋದು, ಎರಡೇ ಎರಡು ಪ್ರಶ್ನೆ ನಾವು ಕೇಳ್ತಾ ಇರೋಣ. ಎರಡೇ ಎರಡು ಪ್ರಶ್ನೆ ನಾವು ಕೇಳ್ತಾ ಇರೋದು. ನೋಡೋಣ ಕುಮಾರಣ್ಣ, ದೇವೇಗೌಡ್ರೆ, ನೀವು ತುಂಬ ದೊಡ್ಡವರು, ನಿಮಗೆ ವಯಸ್ಸಿಗೂ ನಾವು ಮಾತಾಡೋಂಥ ಇದು ಇಲ್ಲ, ಲೆಕ್ಕ ಇಲ್ಲ. ಆದರೂ ನಿಮಗೆ ಸಣ್ಣದು ಒಂದು ಮನಸ್ಸಲ್ಲಿ ಎಲ್ಲ ಒಂದು ಮನಸ್ಸಲ್ಲಿ ಆತ್ಮವಿಶ್ವಾಸ, ನೀವು ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ನೀವು ಈ ವಯಸ್ಸಲ್ಲಿ ನೀವು ತಿರುಗಾಡ್ತಾ ಇದ್ದೀರಾ. ನಮಗೆ ಅವರೇನು ರಕ್ತ ಸಂಬಂಧಿ ಅಲ್ಲ, ಏನೂ ಅಲ್ಲ. ನಾವು ಜಾತ್ಯಾತೀತ ಜನತಾದಳ ಅಂತಂದರೆ ನಮ್ಮ ಕಾವೇರಿ ಇಶ್ಯೂ ಬಂತು ಅಂದರೆ ನಾವು ಡೆಲ್ಲಿಯಲ್ಲಿ ಕೇಳಬೇಕು. ನೀವು ಬಂದರೆ ಇಲ್ಲಿ ಮಾಡ್ತೀರಾ ಅಂತ. ಇವತ್ತು ಕನ್ನಡ ಭಾಷೆಗೋಸ್ಕರ ಬಂದ್ಬಿಟ್ಟು ಎಲ್ಲೆಲ್ಲೋ ನಾಮಫಲಕಗಳಾಗ್ತಾರೆ, ಕರ್ನಾಟಕ ಪಕ್ಷ ಬೇಕು ಅಂತೀರ. ನೀವೇ ಬಂದ್ಬಿಟ್ಟು ಇಲ್ಲಿರೋ ಇಲ್ಲಿ ಹುಟ್ಟಿರೋರು ಅಂತ ನೀವು ಕಡೆಗಣಿಸ್ಬಿಟ್ಬಿಟ್ರೆ ಬೇರೆಯವ್ರು ನೀವು ಕರ್ಕೊಂಬಂದು ಯಾರು ಏನು ಮಾಡ್ತೀರೋ ಅನ್ನೋದು ನೀವೇ ಲೆಕ್ಕ ಹಾಕೊಳ್ಳಿ. ನೀವೆಲ್ಲ ಸೇರಿ ನಮ್ಮ ಪಕ್ಷಕ್ಕೆ ಮೈನಾಟಿಗೆ, ಮೊದಲ ಮಾತು ಮೈನಾಟಿಗೆ, ನೀವು ಬೇರೆಯವ್ರು ಹೇಳ್ತಾವ್ರೆ ಮೈನಾಟಿಗೆ ಮರ್ಯಾದೆ ಇಲ್ಲ ಜೆ ಡಿ ಎಸ್ ಪಕ್ಷದಲ್ಲಿ ಅಂತ. ನಾನು ಆತ್ಮವಿಶ್ವಾಸವಾಗಿ ಹೇಳ್ತೀನಿ, ನಮ್ಮ ಪಕ್ಷದಲ್ಲಿ ಮೊದಲು ಅಲ್ಪಸಂಖ್ಯಾತರಿಗೆ ಅಂತ ಹೇಳ್ತಾರೆ, ಮುಸಲ್ಮಾನರು ಅಂತ. ನಮ್ಮ ದೇವೇಗೌಡರು, ಕುಮಾರಣ್ಣ ಅವರು, ನಮ್ಮ ರಜ್ವಾಲ್ ಅವರು, ನಮ್ಮ ರೇವಣ್ಣ ಅವರು, ಪ್ರತಿಯೊಬ್ಬರೂ ಹೇಳ್ತಾರೆ ಅಲ್ಪಸಂಖ್ಯಾತರು ಮುಸಲ್ಮಾನ ಅಂತ ಹೇಳಲ್ಲ, ಮುಸಲ್ಮಾನರು ಅಂತ ಹೇಳ್ತಾರೆ. ಅದೇ ಮಾತು ನೀವು ನಿಲ್ಸ್ಕೋಬೇಕಂದ್ರೆ ನಮ್ಮ ಅಯ್ಯಬಣ್ಣ ಅವರಿಗೆ ನೀವು ದಯವಿಟ್ಟು ಈ ಸತಿ ಸೀಟ್ ಕೊಟ್ಟು, ಸೋತಿರೋ ವ್ಯಕ್ತಿ ಬೇಡಣ ಕುಮಾರಣ್ಣ, ಸೋತಿರೋ ವ್ಯಕ್ತಿ ಬೇಡ. ಬ್ಯಾಟ್ರಾಂಪುರದಲ್ಲಿ ಸೋತಿ ಬಂದಿರೋರಿಗೆ ಕೊಡಬೇಡಿ ದಯವಿಟ್ಟು. ಅಲ್ಪಸಂಖ್ಯಾತರು 75,000 ಮೊದಲೈತೆ, ಇದರಲ್ಲಿ ನಾವು 6,000 ಜನಕ್ಕೆ ಅಯ್ಯಬಣ್ಣ ಹಿಂದೆ ಇದ್ದಾರೆ. ಪ್ರತಿ ಇವತ್ತು ನಿಮಗೆ ಶಾಂಪಲ್ ತೋರಿಸ್ತಾ ಇರೋದು. ನಾಳೆ ನಾವು ನಿಮ್ಮ ಪಾರ್ಟಿ ಆಫೀಸ್ಗೆ ಮುಕ್ತ ಆಗ್ತೀವಿ, 6 ಕಚೇರಿಗೆ 6,000 ಜನಕ್ಕೆ ನಾನು ಕರ್ಕೊಬರ್ತೀನಿ. ಕುಮಾರಣ್ಣ, ನೀವು ಹೋಗಿ ಹಳ್ಳಿ ಹಳ್ಳಿಯಲ್ಲಿ ಕೇಳ್ತಾ ಇದ್ದೀರಾ, ಒಂದ್ಸಲಿ ನನಗೆ ಚಾನ್ಸ್ ಕೊಡಿ ನೋಡಿ ಅಂತ. ಅದೇ ಥರ ನಾವು ಹೇಳ್ತಾ ಇದ್ದೀವಿ, ಒಂದ್ಸತಿ ನಮ್ಮ ಅಯ್ಯಬಣ್ಣ ಅವ್ರಿಗೆ ಒಂದ್ಸತಿ ಚಾನ್ಸ್ ಕೊಟ್ಟು ನೋಡಿ, ನಾವು ಗೆಲ್ಸ್ಕೊಂಡು ಬಂದಿಲ್ಲ ಅಂದರೆ ಚಾಲೆಂಜ್ ಮಾಡ್ತಾ ಇದ್ದೀವಿ. ಆಗ ಅವರು ಗೆದ್ಕೊಂಡು ಬಂದಿಲ್ಲ ಅಂದರೆ ನಾಳೆ ದಿವಸ ನಾನು ಬೆಂಕಿ ಹಚ್ಚಿಕೊಂಡು ಪಾರ್ಟಿ ಆಫೀಸ್ ಹತ್ರ ನಾನು ಬೆಂಕಿ ಹಚ್ಕೊತೀನಿ. ನಾವು ದಯವಿಟ್ಟು ನಾವು ಗೆಲ್ಸ್ಕೊಂಡೇ ಬರಲೇ ಬರ್ತೀವಿ. ದಯವಿಟ್ಟು ಕುಮಾರಣ್ಣ, ನೀವು ಹಳ್ಳಿ ಹಳ್ಳಿಯಲ್ಲಿ ಹೋಗಿ ಕೇಳ್ತಾ ಇದ್ರಿ ಅಮ್ಮ ತಾಯಿ ನನಗೊಂದ್ಸತಿ ಚಾನ್ಸ್ ಕೊಡಿ ಅಂತ, ನಾವು ಕೇಳ್ತಾ ಇದ್ದೀವಿ. ಅಣ್ಣ ಕುಮಾರಣ್ಣ, ಒಂದ್ಸತಿ ಮೈನಾರ್ಟಿಗೆ ಚಾನ್ಸ್ ಕೊಟ್ಕೊಂಡು ನೋಡಿ.